ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೌಡಿ ಶೀಟರ್ ಶೋಹಿಬ್ ಕಾಲಿಗೆ ಪೊಲೀಸ್ನವರು ಗುಂಡೇಟನ್ನು ಹೊಡೆದಿದ್ದಾರೆ. ಆತ ತ್ರಿಬಲ್ ಮರ್ಡರ್ ಪ್ರಕರಣದ ಆರೋಪಿ ಆತ. ಇದು ಶಿವಮೊಗ್ಗದಲ್ಲಿ ನಡೆದಿದ್ದಂತಹ ಗ್ಯಾಂಗ್ ವಾರ್ ಪ್ರಕರಣ. ಶಿವಮೊಗ್ಗ ಸಾಧಾರಣವಾಗಿ ಈ ಕೋಮು ಗಲಭೆಗಳು ನಡೀತಾನೆ ಇರ್ತವೆ. ಅದರಲ್ಲೂ ಕೂಡ ಈ ಗ್ಯಾಂಗ್ ವಾರ್ ಒಂದು ನಡೆದಿತ್ತು. ಈ ಗ್ಯಾಂಗ್ ವಾರ್ ನಡೆದಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶೋಹಿಬ್ ಎಂಬ ರೌಡಿ ಶೀಟರ್ ಕಾಲಿಗೆ ಈಗ ಪೊಲೀಸ್ನವರು ಗುಂಡೇಟನ್ನು ಹೊಡೆದಿದ್ದಾರೆ. ಇನ್ನು ತ್ರಿಬಲ್ ಮರ್ಡರ್ ಪ್ರಕರಣದ ಆರೋಪಿಯೂ ಕೂಡ ಈತ. ಇನ್ನು ಪೊಲೀಸ್ನವ್ರ ಮೇಲೇ ಹಲ್ಲೆಗೆ ಎತ್ತಿಸಿದ ಇವನು ಶೋಹಿಬ್ ಬೀರನ್ಕೆರೆ ಆ ಒಂದು ಗ್ರಾಮದ ಬಳಿ ಆತನನ್ನು ಹಿಡಿತಾರೆ. ರೌಡಿ ಶೀಟರ್ ಅಂದರಾಗ್ತಾನೆ. PSI ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೇಲೇ ಅಲ್ಲಿಗೆ ಆ ಶೋಹಿಬ್ ಯತ್ನವನ್ನು ಮಾಡ್ತಾನೆ. ಇನ್ನು ಹಲವಾರು ರೌಡಿ ಕೇಸ್ಗಳನ್ನು ಕೂಡ ಈತ ಹೊಂದಿದ್ದಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇಕಾದನು ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರ ನೋಡಿ. ಅವನು ಪೊಲೀಸ್ನವರವನ್ನು ಅರೆಸ್ಟ್ ಮಾಡಿ ಅವನ ಆಸ್ಪತ್ರೆಗೆ ಕರ್ಕೊಂಡೋಗ್ತಾರೆ. ಯಾಕಂದರೆ ಅವನಿಗೆ ಗುಂಡೇಟನ್ನು ಹೊಡೆದಿರ್ತಾರಲ್ಲ, ಅದಕ್ಕೆ ಟ್ರೀಟ್ಮೆಂಟಿಗೆ ಕರ್ಕೊಂಡೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಮುಖ ಮುಚ್ಚಿಕೊಳ್ತಾ ಇರುವಂತಹ ದೃಶ್ಯಾವಳಿ ನೀವು ಗಮನಿಸ್ತಾ ಇದ್ದೀರಾ. ಇದು ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ಆಗಿರುವಂತಹ ಘಟನೆ. ಇನ್ನು ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈತ ಬೇರೆ ಬೇರೆ ಪ್ರಕರಣಗಳಲ್ಲಿ ಈ ಹಿಂದೆ ಹಲವಾರು ಕೊಲೆ ಸುಲಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಪೊಲೀಸ್ನವರಿಗೆ ಬೇಕಾಗಿದ್ದ ಶೋಹಿಬ್ ಆತನನ್ನು ಹಿಡಿಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಈ ನ್ಯಾಯ ನಿಷ್ಠೆ ಧರ್ಮ ಎಲ್ಲವನ್ನು ಕೂಡ ಕಾಪಾಡಬೇಕಾದಂತಹ ಆರಕ್ಷಕರು ಅವ್ರ ಮೇಲೇ ಇವತ್ತು ಹಲ್ಲಿಗೆ ಹೋಗ್ತಾನೆ ಅಂದರೆ ಇನ್ನೇನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. PSI ಹಾಗೂ ಹೆಡ್ ಕಾನ್ಸ್ಟೇಬಲ್ ಮೇಲೇ ಹಲ್ಲಿಗೆ ಆ ಶೋಹಿಬ್ ಯತ್ನವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಒಂದು ಆತ್ಮರಕ್ಷಣೆಗೋಸ್ಕರ ಪೊಲೀಸ್ನವರು ಆತನ ಕಾಲಿಗೆ ಗುಂಡೇಟನ್ನು ಹೊಡಿತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಬೇರೆ ಬೇರೆ ಪ್ರಕರಣದಲ್ಲಿ ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ಪ್ರಕರಣದಲ್ಲಿ ಇವನು ಬೇಕಾಗಿದ್ದ ಪೊಲೀಸ್ನವರಿಗೆ ಬೇರೆ ಬೇರೆ ಠಾಣೆಯಲ್ಲೂ ಕೂಡ ಇವನ ಬಗ್ಗೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು. ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ ಈತ ನೋಡಿ, ಈಗಲೂ ಕೂಡ ಮುಖ ಮುಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಯ್ತು.